ಹ್ಯಾಕರ್ ಶ್ರೀಕಿ ಈಗ ಎಲ್ಲಿದ್ದಾನೆ? ಎಸ್ಐಟಿ ಭೇದಿಸುವುದೇ ಸಾವಿರ ಕೋಟಿ ಹಗರಣ. ಎಸ್, ಹ್ಯಾಕರ್ ಶ್ರೀಕಿ ಈಗ ಮತ್ತೆ ಸುದ್ದಿಯಲ್ಲಿ ಇದ್ದಾನೆ. ಕಾರಣ, ಬಿಟ್ಕಾಯಿನ್ ಹಗರಣದ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಎಸ್ಐಟಿ ಅನ್ನು ನೇಮಿಸಿದೆ. ಸದ್ಯ ಆ ಶ್ರೀಕಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮೊಬೈಲ್ ಬಳಸಿದ ಶ್ರೀಕಿಯನ್ನು ಪತ್ತೆ ಹಚ್ಚುವುದೇ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಜಾಮೀನಿನ ಮೇಲೆ ಹೊರಗೆ ಬಂದಿರುವ ಹ್ಯಾಕರ್ ಶ್ರೀಕಿಗೆ ಹುಡುಕಾಟ ಆರಂಭಿಸಿದ್ದಾರೆ. ಬರೋಬ್ಬರಿ 5,000 ಬಿಟ್ಕಾಯಿನ್ಗಳು ಏನಾದವು ಎಂಬುದರ ಬಗ್ಗೆ ಎಸ್ಐಟಿ ತನಿಖೆ ನಡೆಸಲಿದೆ. ಇನ್ನು ಖಾಕಿ ಮತ್ತು ಖಾದಿ ಮಕ್ಕಳೇ ಈ ಬಿಟ್ಕಾಯಿನ್ ಹಗರಣದಲ್ಲಿ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. 5,000 ಬಿಟ್ಕಾಯಿನ್ ಎಂದರೆ ಬರೋಬ್ಬರಿ 1,200 ಕೋಟಿ ರೂಪಾಯಿಯ ಹಗರಣ ಇದಾಗಿದೆ. ಬಿಟ್ಕಾಯಿನ್ ಹಗರಣದ ವಿಸ್ತೃತ ತನಿಖೆಯನ್ನು ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದ ತಂಡ ನೋಡಿಕೊಳ್ಳಲಿದೆ. ಈಗಾಗಲೇ ಸಿಸಿಬಿಯಿಂದ ದಾಖಲೆಯನ್ನು ಕೋರಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ದೊಡ್ಡ ದೊಡ್ಡ ತಿಮಿಂಗಿಲಗಳು ಈ ಹಗರಣದಿಂದ ಹೊರಗೆ ಬರುವ ಸಾಧ್ಯತೆಗಳು ಇವೆ. ಬರೀ ತನಿಖೆ ನಡೆಸಿದ್ರೆ ಸಾಲದು, ಅವರು ಯಾರು ಏನು ಅನ್ನೋದನ್ನ ರಾಜ್ಯದ ಜನರ ಮುಂದಿಡುವ ಅವಶ್ಯಕತೆ ಇದೆ. ಇದರಲ್ಲೂ ರಾಜಕೀಯ ನಡೆದ್ರೆ ಏನ್ ಮಾಡೋದಿಕ್ಕಾಗೋದಿಲ್ಲ. ಇದು 1 ಮಿನಿಟ್ ಪೊಲಿಟಿಕ್ಸ್.